ಸಮಾಧಾನ ಸಮಾಧಾನ. ಎಲ್ಲ ಎಲ್ಲರೂ ಮದ್ದಿದೆ, ನಿಮ್ಮ ಟೆನ್ಷನ್ ಒಂದು ಮದ್ದಿಲ್ಲ, ಜಾಸ್ತಿ ಟೆನ್ಷನ್ ಮಾಡಬೇಡಿ. ಈಗ ವಿಷಯ ಏನಂತ ಹೇಳಿದ್ರೆ, ಆಳ್ತ ಪಕ್ಷ ಬೇಗ ಬರ್ಲಿಕ್ಕೆ ಹೇಳಿ ಏನ್ ಮಾಡ್ತಾ ಇರ್ತಾ, ಇವ್ರು ಹೇಳ್ದಾಗೆ ಇಲ್ಲಿ ಆಗುದಾಗೆ. ಈ ಗೌರ್ಮೆಂಟ್ ಸೀರಿಯಸ್ನೆಸ್ ಬೇಕಲ್ಲ, ಇದರಲ್ಲಿ ಆಫೀಸರ್ಸ್ ಸೀರಿಯಸ್ನೆಸ್ ಬೇಕಲ್ಲ ಇದರಲ್ಲಿ. ನೋಡಿ ಬರ್ಲಿಕ್ಕೆ ಹೇಳಿ. ಅಲ್ಲ ಮಂತ್ರಿಗಳೆಲ್ಲ ಅಂದ್ರೆ ಅಧಿಕಾರಿ ಬರ್ತಾರೆ ಸುನಿಲಣ್ಣ. ನೋಡಿ ಇದು ಯಾಕೆಂದ ಹೇಳಿದ್ರೆ, ಇದು ನಾಟ್ ಎ ಗುಡ್ ಮೆಸೇಜ್ ಟು ದಿ ಪೀಪಲ್. ಆಯ್ತು ಗರ್ಭಿಣಿ ಮಾಡ್ಬೇಡಿ ಮಾರೇ. ಅಲ್ಲ ಮಾನ್ಯ ಅಧ್ಯಕ್ಷರೇ, ಕಾಫಿ ಕೊಡ್ ಬರ್ತೇವೆ. ಆಯ್ತು ಕಾಫಿ ಕೊಡ್ ಬರ್ತೇವೆ, ಕಾಫಿ ಕುಡ್ ಬರ್ತೀವಿ. ಅಲ್ಲ ನೀವು ನಾನು ಬೇರೆ ಮಾತಾಡಿಸ್ತೇನೆ. ಅಲ್ಲ ಹಂಗಾದ್ರೆ ಆಯ್ತು, ನೀವು ಕೂತ್ಕೊಳ್ಳಿ. ನೀವು ಹೇಳಿದಾಗ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ, ಇಲ್ಲಿ ಕೂತ್ಕೊಳ್ಳಿ, ಗಡಿಮೆ ಮಾಡಬೇಡಿ, ಸಮಾಧಾನ. ಈಗ ಅಧ್ಯಕ್ಷ ಇಲ್ಲಾಂದ್ರೆ ನೀವು ನಿಮ್ಮ ಆಫೀಸಿಂದ ಒಂದು ವ್ಯವಸ್ಥೆ ಮಾಡಿ, ಬರ್ಕೊಳ್ಳೋ ವ್ಯವಸ್ಥೆ ನಿಮ್ಮ ಆಫೀಸಿಂದ ಒಬ್ಬರು ವ್ಯವಸ್ಥೆ ಮಾಡಿ, ಅಲ್ಲೆಲ್ಲರ ಮೇಲ್ಗಡೆ ಕೂರಿಸಿ, ಅವ್ರು ಬರ್ಕೊಳ್ಳಿ ನಿಮ್ಮ ಆಫೀಸಿಂದ, ಸ್ಪೀಕರ್ ಆಫೀಸಿಂದ. ಮಂತ್ರಿಗಳ ಕೈಲಿ ಯಾರ ಕೈಲಿ ಆಗಲ್ಲ, ಕೊಡುವ ಎಲ್ಲ ಸಲಹೆ ಸೂಚನೆ ಸ್ವೀಕರಿಸುವ. ಯಾಕಂದ್ರೆ ನೀವು ಅಲ್ಲಿ ಹೋದ್ರೆ ಇವರು ಏನು ಎಚ್ಚೆತ್ತುಕೊಳ್ಳುವುದಿಲ್ಲ, ಇಲ್ಲಿದ್ದು ನೀವು ಕೆಲವು ಸಲಹೆ ಕೊಟ್ಟಾಗ ಮಾತ್ರ ಹೆಚ್ಚು ಕೊಲ್ತಾರೆ. ಅದಕ್ಕೆ ಇಲ್ಲಿದ್ದೇ ಸಲಹೆ ಸೂಚನೆ ಕೊಡಿ. ಯಾರಿಗೆ ಕೊಡೋದು, ಯಾರಿಗೆ ಕೊಡೋದು, ಯಾರಿಗೆ ಕೊಡೋದು ಸಲಹೆ ಸೂಚನೆ, ಯಾರಿಗೆ ಕೊಡೋದು ಅನ್ಬೇಕಲ್ಲ. ಅದಕ್ಕೆ ಸುನೀಲ್ ಒಳ್ಳೆ ಸಲಹೆ ಕೊಟ್ಟಿದ್ದಾರೆ. ನಿಮ್ಮ ಆಫೀಸಿಂದಾನೇ ಒಬ್ಬರನ್ನ ಡಿಪ್ಯೂಟ್ ಮಾಡ್ಬಿಡಿಲ್ಲಿ, ನಾವೇನೇನು ಮಾತಾಡ್ತೀರಿ ಮಾತಾಡಿ, ನಿಮ್ಮಿಂದಾನೇ ಅವ್ರಿಗೆ ಲೆಟ್ರ್ ಕೊಡ್ಲಿ ಸರ್ಕಾರಕ್ಕೆ. ಇಲ್ಲ ಅಂದ್ರೆ ಅವರು ಏನ್ ಮಾಡಿದ್ರು ಬುದ್ಧಿ ಕಲಿಯೋದೇ ಇಲ್ಲ. ನೀವ್ ಹೇಳಿದ್ರಿ ವಿಪ್ ಮೇಲೆ ಒಬ್ಬ ವಿಪ್ ಮಾಡ್ಬೇಕು ಅಂತ ಹೇಳಿ. ಅಲ್ಲ ಅವ್ರ ಕೈಲೂ ಆತ ಇಲ್ಲ, ಅವ್ರು ಹೇಳ್ತಾರೆ ನನ್ ಕೈ ಫೋನ್ಗೆ ಸಿಕ್ಕಲ್ಲ, ಕೇಳಿದ್ರೆ ಸ್ವಿಚ್ ಆಫ್ ಮಾಡ್ಕೊಂಡು ಜಾಸ್ತಿ ಟೀಕೆ ಮಾಡಿ ರಾಜೀನಾಮೆ ಕೊಡ್ತೀವಿ. ಈಗ ಹೋಗಿ ನೀವು ಕೊಡಲ್ಲ ಅವ್ರು ಯಾವ. ಈಗ ನಾನು ಹೇಳ್ಬಿಡಿ, ಈಗಾಗ್ಲೇ ಈ ಸಭೆ ಮಾತಾಡೋದು ಚೆನ್ನಾಗಿರಲ್ಲ. ಇವತ್ ಸಾಯಂಕಾಲ ಇವತ್ ಸಿಎಲ್ಪಿ, ಇವತ್ ಸಾಯಂಕಾಲ ಸಿಎಲ್ಪಿಗೆ ನಮ್ಮ ಮುಖ್ಯಮಂತ್ರಿಗಳಿಂದ ಸರಿಯಾಗಿ ಸೂಚನೆ ಕೊಡಿಸಿ ನಾಳೆಯಿಂದ ಕರೆಕ್ಟ್ ಬರಂಗ್ ಮಾಡ್ತೀವಿ ಸ್ವಾಮಿ. ಮುಂದೂಡಿ ಸಭೆನೆ, ಮುಂದೂಡಿ ಅಧ್ಯಕ್ಷ ಸಭಾಧ್ಯಕ್ಷ ಬಿಟ್ಟಿದ್ ನಾಳೆ ಮುಂದೂಡೋದು, ಸಭಾಧ್ಯಕ್ಷ ಬಿಟ್ಟಿದ್ದು ನಾಳೆಯಿಂದ ಈ ತರ ಆಗದಾಗ ನೋಡ್ಕೊಂಡು ಬರ ನಮ್ದು ಸ್ವಾಮಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.